ಬಗೆದಷ್ಟು ಬಯಲಾಗ್ತಾ ಇದೆ ಈ ಶಂಕಿತ ಉಗ್ರಗಾಮಿಗಳ ಸೀಕ್ರೆಟ್. ಇವನು ಎ ಟು ಆರೋಪಿ, ಅವನು ಇದಾನಲ್ಲ, ಅವನು ಅವನ ಹೆಸರೇನೇಳಿ ಜುನೈದೋ. ಅವನು ಪರಮ ಕಳ್ಳಾತಿ ಕಳ್ಳ. ಅವನು ಅವನು ತಲೆಮರೆಸ್ಕೊಂಡಿದ್ದು ನಿಜಾನ ಅನ್ನೋದೇ ಒಂದು ಪ್ರಶ್ನೆ ಇರೋದಿಲ್ಲಿ. ಬೆಂಗಳೂರಿನಲ್ಲಿ 5 ಪ್ರಕರಣ ಇದೆ ಅವನ ಮೇಲೆ. ಅದು ಏನು ಸಿಂಪಲ್ ಪ್ರಕರಣ ಅಲ್ಲ. ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿದೆ ಹಾರ್ಬಿಟ್ನ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಶಂಕಿತ ಉಗ್ರರ ಸೀಕ್ರೆಟ್ಗಳು. ಸಿಸಿಬಿ ತನಿಖೆ ಸಂದರ್ಭದಲ್ಲಿ ಈ ಜುನೈದನ ಕ್ರಿಮಿನಲ್ ಹಿಸ್ಟ್ರಿ ತೆಗಿತಾ ಹೋದಾಗ ಹಲವು ಮಹತ್ವದ ಸುಳಿವುಗಳು ಸಿಕ್ಕಿದ್ದಾವೆ. ಬೇರೆ ಹೆಸರಲ್ಲಿ ಪಾಸ್ಪೋರ್ಟ್ ಮಾಡಿಸಿದಾನಂತೆ ಅವನು ಅಂತ ಹೇಳಲಾಗ್ತಾ ಇದೆ. ಸಾಧ್ಯತೆ ಇದೆ ಅವನು ಜುನೈದು ಇನ್ನೊಂದು ಏನೋ ಬೇರೆ ಹೆಸರು ಕೊಟ್ಕೊಂಡಿರ್ತಾನೋ. 2021 ವಿದೇಶಕ್ಕೆ ಹಾರಿದಾನೆ ಇವನು. ಆಮೇಲೆ ಇವನ ಮೇಲೆ ಅನೇಕ ಸೀರಿಯಸ್ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ, ನೆನಪಿರಲಿ. ಇವರೆಲ್ಲರ ಜಾಗಗಳಲ್ಲಿ ಹ್ಯಾಂಡ್ ಗ್ರೆನೇಡ್ಗಳು ಸಿಕ್ಕಿದ್ದಾವೆ. ಅದು ಬೆಂಗಳೂರಿನಂಥ ಬೆಂಗಳೂರಿನಲ್ಲಿ ಈ ಉಗ್ರಗಾಮಿಗಳು ಮಾಡಿದಂಥ ಪ್ಲಾನ್ನ ಸಿಸಿಬಿ ಪೊಲೀಸರು ಫ್ಲಾಪ್ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಇವರೆಲ್ಲ ದುರಂತಕೋರರು. ಇವನ ಮೇಲೆ ಸಿಕ್ಕಾಪಟ್ಟೆ ಕ್ರಿಮಿನಲ್ ಕೇಸ್ಗಳು. ಏನು ಸಣ್ಣ ಪುಟ್ಟ ಕೇಸ್ ಅಲ್ಲ ಸ್ವಾಮಿ, ಕ್ರಿಮಿನಲ್ ಕೇಸಸ್ಗಳು. ಇವನು ಹೆಂಗೆ ಓದ ಇವನು ಯಾರು ಕೇಳಲಿಲ್ವ? ಇವನು ಹೆಂಗೆ ವೀಸಾ ತಗೊಂಡ ಇವನು ಬೇರೆ ಬೇರೆ ದೇಶಗಳದ್ದು, ನನ್ನ ಪ್ರಶ್ನೆ. ಯಾವನು ನೋಡಲಿಲ್ವ? ಇವನ ಆ್ಯಂಟಿಸಿಡೆಂಟ್ಸ್ ಅಂತ ಕರೀತಾರಲ್ಲ, ಅದನ್ನು ನೋಡೋದಿಲ್ವ? ಅಥವಾ ಇಂಥವ್ರಿಗೆ ಅಂತಲೇ ಒಂದು ದೊಡ್ಡ ಜಾಲನೇ ಇರ್ತದ? ಇರ್ತದ ಬಿಡಿ. ಅಯ್ಯೋ, ಯಾರ್ಯಾರು ಎಲ್ಲೆಲ್ಗೂ ಹೋಗ್ಬಿಡ್ತಾರೆ ಪಾಸ್ಪೋರ್ಟ್ಗಳು ನಕಲಿ ಮಾಡಿಸ್ಕೊಳ್ಳೋದರಿಂದ ಹಿಡಿದು, ವೀಸಾಗಳನ್ನೇ ನಕಲಿ ಮಾಡಿಸ್ಕೊಳ್ಳೋದರಿಂದ ಹಿಡಿದು, ಇನ್ನು ಎಂಥದ್ದು ಮಾಡಲ್ಲ ಇವರೆಲ್ಲರೂ ಕೂಡ. ಇವನ ಮೇಲೆ 5 ಕ್ರಿಮಿನಲ್ ಕೇಸಸ್ಗಳಿದ್ದು, 5 ಕ್ರಿಮಿನಲ್ ಕೇಸಸ್ ಸರ್. ವೆರಿ ಶಾಕಿಂಗ್.